ವೆಲ್ಕಮ್ ಟು ನಮ್ಮ ಕನ್ನಡ ವ್ಲಾಗ್ಸ್. ಇವತ್ತು ಕೋಕೋನೆಟ್ ಸ್ಕ್ರಬ್ ಆ್ಯಂಡ್ ಡೀಪ್ ಮಾಯಿಶ್ಚರೈಸಿಂಗ್ ಮಾಸ್ಕ್ ಹೇಳ್ತಾ ಇದ್ದೀನಿ. ಸೊ ನಾವು ಕೋಕೋನೆಟ್ ಮಿಲ್ಕನ್ನು ಸಪ್ರೇಟ್ ಮಾಡಿಕೊಂಡು ಅದರಲ್ಲಿ ಉಳಿದಿರೋ ಪದರನ ಹೇಗೆ ನಾವು ಮಾಸ್ಕ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ಇವತ್ತು. ಸೊ ಇದು ನಾನು ತುರಿದಿರೋ ಕಾಯಿನ ಗ್ರೈಂಡ್ ಮಾಡ್ತಾ ಇದ್ದೀನಿ ಮಿಕ್ಸಿಲಿ. ಗ್ರೈಂಡ್ ಮಾಡಿಬಿಟ್ಟು ಅದರದ್ದು ಮಿಲ್ಕನ್ನ ತೆಗ್ದು ಸಪ್ರೇಟ್ ಮಾಡ್ತಾ ಇದ್ದೀನಿ, ಯಾಕಂದರೆ ನಮಗೆ ಮಿಲ್ಕ್ ಕುಕ್ಕಿಂಗಿಗೆ ಯೂಸ್ ಆಗುತ್ತೆ, ಪದರ ಮಾತ್ರ ಯೂಸ್ ಮಾಡೋಣ. ಸೊ ಇಲ್ಲಿ ನಾನು ಗ್ರೈಂಡ್ ಮಾಡ್ತಾ ಇದ್ದೀನಿ ಚೆನ್ನಾಗಿ. ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಕಾಯಿ ತುರಿಗೆ ಅದನ್ನು ಒಂದು 3-4 ಸತಿ ರುಬ್ಕೊಳ್ಳಿ. ರುಬ್ಬಿ ಅದನ್ನು ಚೆನ್ನಾಗಿ ಪೇಸ್ಟ್ ಥರ ಮಾಡಬೇಕು. ಆವಾಗ ನಿಮಗೆ ಮಿಲ್ಕ್ ಏನಿದೆ ಅದು ಸಪ್ರೇಟ್ ಮಾಡಿ ಅದು ಕುಕ್ಕಿಂಗಿಗೆ, ರೈಸ್ ಕೊಕೋನಟ್ ರೈಸ್ ಅಥವಾ ಗೀ ರೈಸ್ಗೆ ಯೂಸ್ ಮಾಡ್ಬೋದು. ಇಲ್ಲಿ ನಾನು ಬರೀ ಪದರ ತೊಗೋತಾ ಇದ್ದೀನಿ. ಸೊ ಇಲ್ಲಿ ನಾನೀಗ ಅದನ್ನು ಸಪ್ರೇಟ್ ಮಾಡ್ತಾ ಇದ್ದೀನಿ, ಸ್ಟ್ರೈನರ್ಗೆ ಹಾಕಿ ಅದನ್ನು ಮಿಲ್ಕ್ನ ಸಪ್ರೇಟ್ ಮಾಡ್ತಾ ಇದ್ದೀನಿ. ಸೊ ಮಿಲ್ಕ್ನ ನಾವು ಕುಕ್ಕಿಂಗಿಗೆ ಯೂಸ್ ಮಾಡ್ಬೋದು, ಆದರೆ ಪದರನ ನಾವು ಹೆಸಿದಲ್ಲೇ ಮಾಸ್ಕ್ ಮಾಡ್ಕೋಬೋದು. ಸೊ ಲಾಸ್ಟಾಗಿ ನೀವು ಏನು ಸ್ಟ್ರೈನ್ ಮಾಡ್ತೀರಾ ಅದನ್ನು ಹಿಂಡಕ್ಕೆ ಹೋಗ್ಬೇಡಿ. ಸೊ ಮಿಲ್ಕ್ ಮಾತ್ರ ತೆಗೆದಿಟ್ಬಿಟ್ಟು ಪದರ ಏನಿದೆ ಅದು ಅದರಲ್ಲಿರೋ ಮಿಲ್ಕ್ ಏನಿದೆ ಅದನ್ನು ಹಾಗೆ ಯೂಸ್ ಮಾಡೋಣ. ಸೊ ಇಲ್ಲಿ ನಾನು ಅದನ್ನು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಸೊ ಇದು ಸಪ್ರೇಟ್ ಮಾಡಿರುವಂಥ ಪದರ, ಇದರಲ್ಲಿ ಆಲ್ರೆಡಿ ಮಿಲ್ಕ್ ಇದೆ. ಸೊ ಇನ್ನೂ ಸ್ವಲ್ಪ ಮಾಯಿಶ್ಚರ್ ಲೆವೆಲ್ ಜಾಸ್ತಿ ಮಾಡೋಕ್ಕೆ ಸ್ವಲ್ಪ ಹಸುವಿನ ಹಾಲು ಹಾಕೋಣ. ಹಸುವಿನ ಹಾಲಿಂದ ಸ್ವಲ್ಪ ಮಾಯಿಶ್ಚರ್ ಲೆವೆಲ್ ಜಾಸ್ತಿ ಆಗುತ್ತೆ, ಅದರ ಜೊತೆ ಸ್ವಲ್ಪ ಜೇನುತುಪ್ಪ. ಸೊ ನರಿಷಿಂಗ್ ಕೊಡುತ್ತೆ ಜೇನುತುಪ್ಪ. ಸೊ ಸ್ಕಿನ್ನಿಗೆ ನರಿಷಿಂಗ್, ಹೇರ್ಗೂ ನರಿಷಿಂಗ್ ಕೊಡೋದ್ರಿಂದ ಜೇನುತುಪ್ಪ ನಿಮಗೆ ಎಷ್ಟು ಬೇಕು ನೀವು ಅಷ್ಟು ಹಾಕ್ಕೋಬೋದು. ಒನ್ ಆ್ಯಂಡ್ ಹಾಫ್ ಸ್ಪೂನ್ ಎಷ್ಟು ಬೇಕು ನಿಮಗೆ ಅಷ್ಟು ಹಾಕ್ಕೋಬೋದು. ಸೊ ಇಲ್ಲಿ ಒಂದು ಕರ್ಪೂರ ಹಾಕ್ತಾ ಇದ್ದೀನಿ. ಕರ್ಪೂರ ನಿಮಗೆ ರಿಲ್ಯಾಕ್ಸಿಂಗ್ ಅಥವಾ ರೆಜಿನುವೇಟಿಂಗ್ ಎಫೆಕ್ಟ್ ಕೊಡುತ್ತೆ ಸ್ಕಿನ್ನಿಗಾಗಲಿ ಅಥವಾ ಹೇರಿಗಾಗಲಿ, ಅದು ನಿಮಗೆ ರಿಲ್ಯಾಕ್ಸ್ ಮೂಡಿಗೆ ಕರ್ಕೊಂಡೋಗುತ್ತೆ. ಸೊ ಇದ್ರ ಜೊತೆ ನಾನು ಸ್ವಲ್ಪ ಕ್ಯಾಸ್ಟ್ರ್ ಆಯಿಲ್ ಹಾಕ್ತಾ ಇದ್ದೀನಿ. ಕ್ಯಾಸ್ಟ್ರ್ ಆಯಿಲು ನಿಮಗೆ ಕೂಲ್ನೆಸ್ ಕೊಡುತ್ತೆ. ಸ್ವಲ್ಪ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಅದು ಕೊಕೋನೆಟ್ ಪದರದೊಳಗಡೆ ಕಾಯಿ ತುರಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು, ಆ ಥರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದ್ರ ಜೊತೆ ಸ್ವಲ್ಪ ನಾನು ಮೊಸರು ಹಾಕ್ತಾ ಇದ್ದೀನಿ. ಮೊಸರು ಏನಕ್ಕೆ ಅಂದರೆ ನಿಮಗೆ ಅದು ವೈಟ್ನಿಂಗ್ ಏಜೆಂಟ್ ಆಗಿರೋದ್ರಿಂದ ನಿಮಗೆ ಸ್ವಲ್ಪ ಡಿಟ್ಯಾನಿಂಗ್ ಅಥವಾ ಏನಾದರೂ ರ್ಯಾಶ್ ಇದ್ದರೆ, ಆ ಥರ ಪೋರ್ಸ್ ಎಲ್ಲ ಬ್ಲ್ಯಾಕ್ ಆಗಿದ್ದರೆ ನಿಮಗೆ ಅದು ವೈಟ್ನಿಂಗ್ ಕೊಡುತ್ತೆ. ಇದು ಆ್ಯಕ್ಚುಲಿ ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟ್. ಸೊ ಈಗ ನಾನು ಮಾಸ್ಕ್ ಹಾಕ್ಕೊಂಡಿದ್ದೀನಿ. ಫೇಸಿಗೆ ಎಷ್ಟಾಗುತ್ತೆ ಅಷ್ಟು ಅದು ಅಂಟೋದು ಸ್ವಲ್ಪ ಕಷ್ಟ. ಸೊ ತಲೆಗೆ ಈ ಥರ ಹಚ್ಕೊಳ್ಳಿ ನೀವು. ಸೊ ಇದು ಸ್ವಲ್ಪ ಟೈಮ್ ತೊಗೊಳತ್ತೆ, ಆದಷ್ಟು ಟ್ರೈ ಮಾಡಿ. ಸೊ ನಾನಿದು ಯೂಸ್ ಮಾಡಿದ ಮೇಲೆ ವಾಶ್ ಮಾಡಿದ್ದೀನಿ. ಸೊ ಅದು ಪದರ ಬೇಗ ಹೋಗೋದಿಲ್ಲ, ತುಂಬ ವಾಶ್ ಮಾಡಬೇಕು. ಸ್ವಲ್ಪ ಡ್ರೈ ಆದಮೇಲೆ ನೀವು ಕೋಮ್ ಮಾಡಿದರೆ ಅದು ಆ್ಯಕ್ಚುಲಿ ಎಲ್ಲ ಬಿದ್ದೋಗುತ್ತೆ. ಸೊ ಈಗ ನೀವು ನೋಡ್ಬೋದು ಹೇರ್ ಎಷ್ಟು ಸ್ಟ್ರೆಂತಾಗಿ ಮತ್ತು ವಾಲ್ಯೂಮ್ ಜಾಸ್ತಿ ಆಗಿದೆ. ಸೊ ಸ್ವಲ್ಪ ಸ್ವಲ್ಪ ನೀವು ಡ್ರೈ ಆದಂಗೆ ಅದನ್ನು ಬಾಚಿ ಟವಲ್ ಡ್ರೈ ಮಾಡಿ ಅದು ಪದರ ಎಲ್ಲ ಉದುರೋಗುತ್ತೆ. ಸೊ ಟ್ರೈ ಮಾಡಿ ನೋಡಿ ಹೇಗಿದೆ ಹೇಳಿ. ಥ್ಯಾಂಕ್ ಯು.